ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಮೊದಲ ಹಂತದ ಚುನಾವಣೆ ನಡೆದಿದೆ ದೇಶದಾದ್ಯಂತ. ಆದರೆ ಕರ್ನಾಟಕದಲ್ಲಿ ಚುನಾವಣೆಗೆ ಕೇವಲ ದಿನಗಣನೆ ಮಾತ್ರ ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಡೆದಂತಹ ಬೆಳವಣಿಗೆಗಳೆಲ್ಲವನ್ನು ನೋಡೋಣ ರಣಕಳೆಯಲ್ಲಿ. ಮೊದಲಿಗೆ ಹೆಡ್ಲೈನ್ಸ್. ಹುಬ್ಬಳ್ಳಿ ನೇಹಾ ಹತ್ಯೆಗೆ ರಾಜ್ಯಾದ್ಯಂತ ಕಿಚ್ಚು, ಕಾಂಗ್ರೆಸ್ ಕುಮ್ಮಕ್ಕು ಅಂದ, ಬಿಜೆಪಿಗೆ ಹಿಡಿದಿದ್ಯಂತೆ ಹುಚ್ಚು, ಲವ್ಕೇಶ್ ಅಂದ ಸಿಎಂ. ಗೃಹ ಸಚಿವರ ಹೇಳಿಕೆಗೆ ನೇಹಾ ಅಪ್ಪ ಆಕ್ರೋಶ. ಪರಿಹಾರ ಕೊಡದ ಕೇಂದ್ರದಿಂದ ಕರ್ನಾಟಕಕ್ಕೆ ಚೊಂಬಂತೆ, ಕಾಂಗ್ರೆಸ್ ವಿಚಿತ್ರ ಜಾಹೀರಾತಿನ ವಿರುದ್ಧ ಬಿಜೆಪಿ ಗರಂ. ನಾಳೆ ಮೋದಿ ಪ್ರವಾಸಕ್ಕೆ ಭದ್ರತೆ ಹೆಚ್ಚಳ. ಮಣಿಪುರದಲ್ಲಿ ಇವಿಎಂಗೆ ಬೆಂಕಿ, ಬಂಗಾಳದಲ್ಲಿ ಮಾರಾಮಾರಿ, ಗಲಾಟೆ ಮಧ್ಯೆ ಮೊದಲ ಹಂತದ ಮತದಾನ ಮುಕ್ತಾಯ, 70% ಮತದಾನದ ನಿರೀಕ್ಷೆಯಲ್ಲಿ ಆಯೋಗ. ಬಿಜೆಪಿ ಪರ ದೇವೇಗೌಡ, ಎಚ್ಡಿಕೆ ಭರ್ಜರಿ ಮತಬೇಟೆ, ಜೆಡಿಎಸ್ ಜೊತೆ ಕಮಲ ಕಲಿಗಳ ಪರ ಬಿಎಸ್ವೈ ಕ್ಯಾಂಪೇನ್, ಶೋಭಾ ಜೊತೆ ವಿಜೇಂದ್ರ ರೋಡ್ ಶೋ. ಮಂಡ್ಯದಲ್ಲಿ ಎರಡನೇ ದಿನವೂ ಸ್ಟಾರ್ ಚಂದ್ರುಗೆ ದರ್ಶನ್ ಬೆಂಬಲ, ಹಾಸನದಲ್ಲಿ ಶ್ರೇಯಸ್ ಪರ ಸಿಎಂ ಡಿಕೆಶಿ ಮತಯಾಚನೆ, ಬಿಜೆಪಿ ಬಿಟ್ಟು ಕೈ ಹಿಡಿದ ಗುತ್ತೇದಾರ್.